ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲಿ ನಾನು ಹುಟ್ಟಿರೋದು? ಈ ಮುಲಬಾಗಲ್ ತಾಲೂಕಿನ ಈ ಭೂಮಲ್ಲಿ ನಾನು ಹುಟ್ಟಿರೋದು, ಈ ಭೂಮಲ್ಲಿ. ಆಯ್ತಾ? ದೇವ್ರ ಮನುಷ್ಯ ಅಲ್ಲ. ನಾವು ಬಂದು ಎಲೆಕ್ಷನ್ ಟೈಮಲ್ಲಿ ಬರೋದು, ಎಲೆಕ್ಷನ್ ಟೈಮಲ್ಲಿ ಮಾಡೋದು, ಮತ್ತೆ ಹೋಗ್ಬಿಡೋದು ಆ ಥರ ಅಲ್ಲ. ನಾವು ಬಂದು ಎಲೆಕ್ಷನ್ ಟೈಮಲ್ಲಿ ಬರೋದು, ಎಲೆಕ್ಷನ್ ಟೈಮಲ್ಲಿ ಮಾಡೋದು, ಮತ್ತೆ ಹೋಗ್ಬಿಡೋದು ಆ ಥರ ಅಲ್ಲ. ನನ್ನ ಸ್ವಂತ ಹೆಸರು, ನನ್ನ ರಿಯಲ್ ಹೆಸರು, ಇದೇ ದೇವ್ರ ಹೆಸರೇ ಆಂಜನೇಯ ಅಂತ ನನ್ನ ಹೆಸರು. ನನ್ನ ಸ್ವಂತ ಹೆಸರು, ನನ್ನ ರಿಯಲ್ ಹೆಸರು, ಇದೇ ದೇವ್ರ ಹೆಸರೇ ಆಂಜನೇಯ ಅಂತ ನನ್ನ ಹೆಸರು. ಇಪ್ಪತ್ತೈದು ವರ್ಷಗಳಿಂದ ಮಂಗಳವಾರ ಶನಿವಾರ ನಾನು ಯಾವತ್ತೂ ನಾನು ಉಪವಾಸ ಇರೋನು. ನಾನ್ ವೆಜ್ ಅಲ್ಲ, ಉಪವಾಸ. ಇಪ್ಪತ್ತೈದು ವರ್ಷಗಳಿಂದ ಮಂಗಳವಾರ ಶನಿವಾರ ನಾನು ಯಾವತ್ತೂ ನಾನು ಉಪವಾಸ ಇರೋನು. ನಾನ್ ವೆಜ್ ಅಲ್ಲ, ಉಪವಾಸ. ಅದೇ ರೀತಿಗಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮನ್ ಗುರುಪಾಲ್ ನಿಂಚೆ ಪೆಟ್ರೋಲ್ ಬಂಕ್ ಕಾಂಗ್ರೆಸ್ ಪಾರ್ಟಿಗೆ ಇವರು ಬಂದಿದ್ದಕ್ಕೆ ಎಲ್ಲ ನಮ್ಮ ಬೈರಕೂರು ಹೋಬಳಿ ಬರುತ್ತೆ, ರಾಜೇಂದ್ರಲ್ಲಿ ಪಂಚಾಯತಿ ಬರುತ್ತೆ. ಈ ರಾಜೇಂದ್ರಲ್ಲಿ ಪಂಚಾಯತಿ ಪಕ್ಕದಲ್ಲಿರುವಂತ ನಮ್ಮ ಬ್ಯಾಡ್ರಲ್ಲಿ ಗ್ರಾಮ ಬರುತ್ತೆ. ಬ್ಯಾಡ್ರಲ್ಲಿ ಗ್ರಾಮದಲ್ಲಿ ಇರುವಂತ ಮೊದಲನೇದಾಗಿ ನಮ್ಮ ರೆಡ್ಡಣ್ಣ ಅವರಿಗೆ, ರೆಡ್ಡಣ್ಣ ನಮ್ಮ ದೊಡ್ಡಪ್ಪ ಅಂತ ಕರಿತೀನಿ ಹೆಸರು, ಅವರಿಗೆ ನನ್ನ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಮಂಜಣ್ಣ ಅವರು ಬಂದಿದ್ರು, ಮಂಜಣ್ಣ ಶಕ್ತಿ ಮಂಜಣ್ಣ ಅವರಿಗೆ, ಮತ್ತೆ ನಾಗರಾಜಣ್ಣ ಅವರಿಗೆ, ಮತ್ತೆ ಇನ್ನೊಂದು ಮಂಜಣ್ಣ ಅವರಿಗೆ, ಬಸವರಾಜಣ್ಣ ಅವರಿಗೆ, ಈ ಸುಬ್ರಹ್ಮಣ್ಯ ಅವರಿಗೆ, ಹಿರಿಯವರು ಎಲ್ಲರು, ಮತ್ತೆ ಬಂದ್ಬಿಟ್ಟು ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿಯರು, ಯುವಕರು, ಮತ್ತೆ ಶಕ್ತಿ ಭಕ್ತಾದಿಗಳಿಗೆ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಇವತ್ತು ನನಗೆ ನಿಮ್ಮ ಊರು ಕರೆಸಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದ್ಧೂರವಾಗಿ ನೀವು ಸುಸ್ವಾಗತ ಮಾಡಿದ್ದೀರಾ, ಅದಕ್ಕೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನನ್ನ ಸೋಷಲ್ ಸರ್ವೀಸು ನಿರಂತರವಾಗಿರುತ್ತೆ, ಇದು ಮಾತ್ರ ಸತ್ಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಸೋಷಲ್ ಸರ್ವೀಸು ಇವತ್ತಿದ್ದು ನಾಳೆ ಹೋಗೋನಲ್ಲ. ನಾವು ಬಂದು ಅಮಡಿಗಿಲ್ ಪಂಚಾಯತಿ ಮರೇರು ಕೊತ್ತೂರಿನಲ್ಲಿ ಹುಟ್ಟಿ ಬೆಳೆದಿರೋ ನಾನು, ಮರೇರು ಕೊತ್ತೂರು. ನನ್ನ ಸ್ವಂತ ಹೆಸರು, ನನ್ನ ರಿಯಲ್ ಹೆಸರು, ಇದೇ ದೇವ್ರ ಹೆಸರೇ ಆಂಜನೇಯ ಅಂತ ನನ್ನ ಹೆಸರು. ನಾನು ಆಂಜನೇಯ ಭಕ್ತ, ನಮ್ಮ ತಾಯಿ ಇಕ್ಕಿರೋದು ಆಂಜನೇಯ ಅಂತ ಇಕ್ಕಿರೋದು, ನಾನು ಆಂಜನೇಯ ಭಕ್ತ. ಇಪ್ಪತ್ತೈದು ವರ್ಷಗಳಿಂದ ಮಂಗಳವಾರ ಶನಿವಾರ ನಾನು ಯಾವತ್ತೂ ನಾನು ಉಪವಾಸ ಇರೋನು. ನಾನ್ ವೆಜ್ ಅಲ್ಲ, ಉಪವಾಸ ನಂದು. ಮಂಗಳವಾರ ಶನಿವಾರ ನೋಡಿ ಟೆಸ್ಟ್ ಮಾಡಿ, ಯಾವತ್ತನ್ನ ಬೇಕು ಅಂದ್ರೆ ನಾನು ಭಕ್ತ ಜಾಸ್ತಿ. ನಮ್ಮ ಮುಲಬಾಗಲ್ ತಾಲೂಕಿಗೆ ನಾನು ಆವತ್ತಿನಿಂದ ಇವತ್ತುವರೆಗೂ ಬಡ ಜನತೆಯಿಂದ, ಬಡ ಮಕ್ಕಳಿಂದ, ಬಡ ಕುಟುಂಬದಿಂದ, ರೈತರಿಂದ, ರೈತ ಮಕ್ಕಳಿಂದ, ನಮ್ಮ ಗ್ರಾಮದಲ್ಲಿ ಏನೇ ಒಂದು ಸಮಸ್ಯೆ, ಎಷ್ಟೋ ಜನ ಬಂದಿದ್ದಾರೆ, ನನ್ನ ಕೈಯಲ್ಲಿ ಆಗಿದ್ದು ನಾನು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಆವತ್ತಿನಿಂದ ಇವತ್ತುವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ತರ ನಿರಂತರವಾಗಿರುತ್ತೆ, ಇದು ಮಾತ್ರ ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾವು ಬಂದು ಎಲೆಕ್ಷನ್ ಟೈಮಲ್ಲಿ ಬರೋದು, ಎಲೆಕ್ಷನ್ ಟೈಮಲ್ಲಿ ಮಾಡೋದು, ಮತ್ತೆ ಹೋಗ್ಬಿಡೋದು ಆ ಥರ ಅಲ್ಲ. ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲಿ ನಾನು ಹುಟ್ಟಿರೋದು, ಈ ಮುಲಬಾಗಲ್ ತಾಲೂಕಿನ ಈ ಭೂಮಲ್ಲಿ ನಾನು ಹುಟ್ಟಿರೋದು, ಈ ಭೂಮಲ್ಲಿ.
ಆಯ್ತಾ, ಈ ಮಣ್ಣಲ್ಲಿ ನಾನು ಹುಟ್ಟಿರೋದು, ನಾನು ಬಂದು ಇರೋವರೆಗೂ ನನ್ನ ಶಕ್ತಿ ಇರೋ ತನಕ, ನನ್ನ ಶಕ್ತಿ ಇರುವ ತನಕ ನನ್ನ ಸೋಷಿಯಲ್ ಸರ್ವಿಸ್. ಇವಾಗ ಉದಾಹರಣೆ ನೋಡಿ, ಬಸ್ಗಳು ನಾನು ಖುದ್ದಾಗಿ ತಗೊಂಡಿದ್ದೀನಿ. ಯಾಕೆ? ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ, ಇದಕ್ಕಂತಾನೆ ಅಲ್ಲ, ಓಂ ಶಕ್ತಿ ಅಂತಾನೆ ಅಲ್ಲ, ಬೇರೆ ಎಲ್ಲ ನಾವು ಹೋಗ್ಬೇಕು. ಈ ಬಡ ಜನತೆಗೆ ಮದುವೆಗಳಾಗುತ್ತೆ, ಸ್ವಲ್ಪ ದೂರ ಹೋಗೋಕ್ಕಾಗುತ್ತೆ, ಆವಾಗ ಬಸ್ಗಳು ಬೇಕಾಗುತ್ತೆ ಅದಕ್ಕೆ. ಮತ್ತೆ ಬಂದ್ಬಿಟ್ಟು ಯಾರನ್ನ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಟೂರ್ಗಳು ಹೋಗ್ಬೇಕು ಅದಕ್ಕೆ, ಸ್ವಲ್ಪ ವಯಸ್ಸಾಗಿರೋರೆಲ್ಲ ನಾವು ಧರ್ಮಸ್ಥಳ ಹೋಗ್ಬೇಕು ಅದಕ್ಕೆ ಉದಾಹರಣೆ ಆಯ್ತಾ. ಬಸ್ಗಳು ತಗೊಂಡು ಯಾರು ತಗೊಂಡಿದ್ದಾರೆ ಇಷ್ಟು ವರ್ಷಗಳಿಂದ? ಒಂದು ಎರಡನೋದು ಇದೆ, ಗುಡಪಲ್ ರೋಡ್ ಹತ್ರ 2 ಎಕರೆ ಜಮೀನು ತಗೊಂಡು ಗೆಸ್ಟ್ ಹೌಸ್ ಕಟ್ಸ್ತಾ ಇದ್ದೀನಿ. ಮುಲ್ಬಾಗಲಲ್ಲಿ ಮೊನ್ನೆ ರಿಜಿಸ್ಟ್ರೇಷನ್ ಆಯ್ತು, ನಾನು ಸ್ವಂತವಾಗಿ ಮನೆ ನಂದು. ಇನ್ನೊಂದು ವಾರದಲ್ಲಿ 10 ದಿವಸದಲ್ಲಿ ನಾ ಅಲ್ಲಿ ಪೂಜೆ ಮಾಡಿಸ್ತೀವಿ ನೋಡಿ. ಯಾಕೆ ಅಂದ್ರೆ ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆ ತಕ್ಕಂತ ಅದ ಆಂಜು ಭಾಷೆ ಎಲ್ಲಪ್ಪ ಇದ್ದಾರೆ ಅಂತಂದ್ರೆ ಇಂಥ ಹತ್ರ ಗೆಸ್ಟ್ ಹೌಸ್ ಹತ್ರ ಸಿಗ್ತಾರೆ ಅಂತ ಬರಬೇಕು. ಒಂದು ಲ್ಯಾಂಡ್ ಮಾರ್ಕ್ ಬೇಕು. ಆ ತರ ನಾವು ಎಲ್ಲ ತಗೊಂಡು ಎಲ್ಲ ನಿರಂತರವಾಗಿ ಇದೇ ತರ ಇರುತ್ತೆ. KPCCನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಕಾಂಗ್ರೆಸ್ ಸಿಂಬಲ್. ನಾನು ಆವತ್ತಿನಿಂದ ಇವತ್ತುವರೆಗೂ ಚಿಕ್ಕ ವಯಸ್ಸಿನಿಂದ ನಾನು ಕಾಂಗ್ರೆಸ್ನಲ್ಲೇ ದುಡಿತಾ ಇರೋದು. ಅಂದ್ರೆ ನಾನು ಯಾಕಂದ್ರೆ KPCCನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ದೇವ್ರು ಒಳ್ಳೇದು ಮಾಡುತ್ತೆ. ದಯವಿಟ್ಟು ನೀವು ಶಕ್ತಿ ಇರೋ, ಯಾಕಂತ ಹೇಳಿದ್ರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿರೋದು. ಫಸ್ಟ್ ನಿಮ್ಮ ಕುಟುಂಬರ, ನಿಮ್ಮ ಫ್ಯಾಮಿಲಿ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳಿ. ಫಸ್ಟ್ ಆಪ್ಷನ್ ನಿಮ್ಮ ಕುಟುಂಬರ, ನಿಮ್ಮ ಮಕ್ಕಳು, ನಿಮ್ಮ ಎಲ್ಲ ನೀವು ಬೇಡ್ಕೊಳ್ಳಿ. ಎರಡನೋದು ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆ, ರೈತರು, ರೈತ ಮಕ್ಕಳು ಎಲ್ಲರೂ ಒಳ್ಳೆ ಮಳೆ ಬೆಳೆ ಆಗಬೇಕು, ಅವ್ರ ಕಷ್ಟಗಳು ಹೋಗಿ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ಳಿ. ಮೂರನೋದು ಈ 6 ಆಂಜು ಭಾಷೆ ಶಕ್ತಿಯಾಗಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಒಳ್ಳೆ ಸರ್ವಿಸ್ ಮಾಡಬೇಕು ಅಂತ ನೀವು ಬೇಡ್ಕೊಳ್ಳಿ. ದೇವರು ಕೊಟ್ಟಂಗೆ ನಾನು ಚೆನ್ನಾಗಿದ್ದೀನಿ. ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ. ಕೊಟ್ಟಿರೋದೆಲ್ಲ ಈ ಆಂಜನೇಯನೇ. ನಿಜ ಹೇಳಬೇಕು ಅಂದ್ರೆ ಆಂಜನೇಯ ಅಂದ್ರೆ ನಾನು ಪ್ರಾಣ ಬಿಡ್ತೀನಿ. ದಯವಿಟ್ಟು ನಾನು ಒಂದೇ ಮಾತು ಕೇಳೋದು, ನಮಗೇನನ್ನ ಅವಕಾಶ ಬಂದು ನಾನು ಬರ್ತೀನಿ, ಮತ್ತೆ ಬರ್ತೀನಿ ನಿಮ್ಮ ಊರಿಗೆ 100% ಆಗಿ. ನಮಗೆ ನಿಮ್ಮ ಕಡೆಯಿಂದ ನಮಗೇನು ಬೇಡ. ನಾವು ದುಡ್ಡು ಕೇಳಲ್ಲ, ಇಲ್ಲ ಜಮೀನುಗಳು ಕೇಳಲ್ಲ, ಇಲ್ಲಾಂದ್ರೆ ಏನನ್ನ ಪ್ರಾಪರ್ಟಿ ಕೇಳಲ್ಲ, ಕೇಳೋದು ಓಟು. ನಮಗೇನನ್ನ ಅವಕಾಶ ಬಂದ್ರೆ ದಯವಿಟ್ಟು ನಿಮ್ಮ ಹತ್ರ ಕೇಳ್ತೀನಿ ನಾನು. ಅವಾಗ ಬಂದು ನಿಮ್ಮ ಆಶೀರ್ವಾದ, ನಿಮ್ಮ ಓಟು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ. ಈ 4 ಮಾತುಗಳು ಯಾಕಂದ್ರೆ ಈ ಊರಿಗೆ ಬಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಮೇಯ್ನ್ ಆಗಿ ಮಂಜಣ್ಣ ಅವರು, ಮತ್ತೆ ಬಂದ್ಬಿಟ್ಟು ನಾಗರಾಜನ್ ಅವರು, ರೆಡ್ಡಪ್ಪ ನಮ್ ಚಿಕ್ಕಪ್ಪ ಅವರು, ಇವ್ರಿಗೂ ದೊಡ್ಡಪ್ಪ ಅವ್ರಿಗೆ ಆಯ್ತಾ, ಎಲ್ಲರಿಗೂ ನಾನು ನಿಜವಾಗಲು ಒಂದು ಧನ್ಯವಾದಗಳು. ಇನ್ನ ಎಕ್ಸ್ಟ್ರಾ ಅಂದ್ರೆ ಸೆಕೆಂಡ್ ಬಾರಿನೂ ಹೇಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಆಂಜನೇಯಗೆ ಒಂದಿನ ನೀವು ಕರೀರಿ. ನನಗೇನು ಈ ಥರ ಸಭೆ ಇರಬೇಕು ಅಂತ ಏನಿಲ್ಲ. ನಿಮ್ಮ ಊರವರು 4 ಜನ 5 ಜನ 6 ಜನ ಇದ್ದು ನೀವು ಕರೀರಿ. ಆಮೇಲೆ ಗೋಪುರ ಏನಿದೋ ಗೋಪುರ ಅಂತ ಹೇಳಿದ್ರಿ, ಟೈಲ್ಸ್ ಅಂತ ಹೇಳಿದ್ರಿ, ನಿಮಗೆ ಬಂದು ಲೈಟು ಅದು ನಿಮಗೆ ಏನು ಬೇಕೋ. ಯಾಕಂದ್ರೆ ನನ್ನ ಆಂಜನೇಯ ದೇವರು ನನ್ನ ಹೆಸರು ಇರೋದು 100% ಆಗಿ ನನ್ನ ಕೈನಿಂದ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ಕೊಂತ ಇದ್ದೀನಿ. ನೀವು ಏನು ಇಲ್ಲ, ಫೆಬ್ರವರಿ ಈ ಜನವರಿ ಬಿಟ್ಬಿಡು, ಫೆಬ್ರವರಿ 1, 2, 3 ನಿಮ್ಮ ಇಷ್ಟ. ನೀವು ಬನ್ನಿ, ಡೈರೆಕ್ಟ್ ಆಗಿ ಬರ್ತೀನಿ, ನಮ್ಮ ಕೈಯಲ್ಲಿ ಆಗಿದ್ದು ನಾನು ಮಾಡ್ಕೊಡ್ತೀನಿ. ನೀವು 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ, ನಮ್ಮ ಯುವಕರಿಗೂ, ಭಕ್ತಾದಿಗಳಿಗೂ, ಓಂ ಶಕ್ತಿಯವರಿಗೂ, ಎಲ್ಲರಿಗೂ ಒಂದೇ ನಾನು ಕೇಳ್ಕೊಳೋದು, ಕ್ಷೇಮವಾಗೋಗಿ ಲಾಭವಾಗಿ ಬನ್ನಿ. ದೇವರು ಒಳ್ಳೇದು ಮಾಡುತ್ತೆ. ನೀವು ಅನ್ಕೊಂಡಿರೋ ಒಂದು ಕನಸು ನನಸಾಗಬೇಕು, ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಚೆನ್ನಾಗಿರ್ಬೇಕು ಅಂತ ನಮ್ಮ ಶಕ್ತಿ ದೇವರುಗಳೆಲ್ಲ ಆ ದೇವ್ರ ಹತ್ರ ಭಾಷೆ ಮಾಡ್ತೀನಿ.